ಎಲ್ಲರೂ ಕನ್ನಡ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಒಂದು ಅಪ್ಪಟ ಕನ್ನಡ ಮಣ್ಣಿನ ಕತೆ ನನಗೂ ಕೂಡ ಸರ್ಪ್ರೈಸ್ ಪ್ಯಾಕೇಜ್ ಬಿಕಾಸ್ ಎಲ್ಲರೂ ನಾವು ನಮ್ಮ ನಮ್ಮ ಸ್ಕ್ರೀನ್ ಸ್ಪೇಸ್ ಏನಿದೆ ಅಷ್ಟು ಮಾತ್ರ ನಮಗೆ ಗೊತ್ತಿತ್ತು ಫುಲ್ ಕಂಪ್ಲೀಟ್ ಸಿನಿಮಾ ಇವತ್ತೇ ನೋಡಿದ್ದು ಆಡಿಯನ್ಸ್ ಆಗಿ ನನಗಂತೂ ಖುಷಿ ಇದೆ ಒಂದು ನೀಟ್ ಕ್ಲೀನ್ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ನಿಮಗೆಲ್ಲ ಏನು ಅನಿಸ್ತು ಅಂತ ನೀವು ಹೇಳಬೇಕು ಮಾಧ್ಯಮದವರಿಗೊಂದು ದೊಡ್ಡ ಹೀರೋ ಹೀರೋಯಿನ್ ಆ್ಯಕ್ಚುಲಿ ಅವರಿಬ್ಬರು ಇನ್ನೂ ಇದ್ದಾರೆ ಕೃಷ್ಣಣ್ಣ ಕುಮುದ ಅಂತ ಆ ಕುಟುಂಬ ಇನ್ನೂ ಇದೆ ಅವ್ರಿಗೆ ಮದುವೆ ಆಗಿ ಮಕ್ಕಳು ಇದ್ದಾರೆ ನಮಗೆ ಡೈರೆಕ್ಟ್ರು ಮದುವೆ ಮಾಡಿಸಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಧ್ಯಮದವ್ರ ಸಪೋರ್ಟ್ ಹಿಂಗೆ ಇರಲಿ ಒಂದು ಒಳ್ಳೆ ಡಿವೋಷನಲ್ ಕಂಟೆಂಟ್ ಇರುವಂಥ ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಹೆಚ್ಚೆಚ್ಚು ನೀವು ಸಪೋರ್ಟ್ ಮಾಡಿದ್ರೆ ಥಿಯೇಟರ್ ಸಂಖ್ಯೆನೂ ಹೆಚ್ಚಾಗುತ್ತೆ ಥ್ಯಾಂಕ್ ಯು ನಿಜಕ್ಕೂ ನಮಗೆ ಕಿನಾಳ್ ಸರ್ ತೋರಿಸೇ ಇರಲಿಲ್ಲ ಸಿನಿಮಾನ ನಾವೇನು ಶೂಟಿಂಗ್ ಹೋಗಿ ಬಂದಿದ್ವಿ ಅಷ್ಟೇ ಗೊತ್ತಾಯಿತು ಮತ್ತು ಡಬ್ಬಿಂಗ್ ಹೋಗಿ ಟೈಮಲ್ಲಿ ನನಗೆ ಹೇಳಿದರು ನಿಮಗೊಂದು ಸರ್ಪ್ರೈಸ್ ಇದೆ ಬನ್ನಿ ಅಂತ ಲಾಸ್ಟಲ್ಲಿ ಎಷ್ಟು ಜನರಿಗೆ ಗೊತ್ತಾಯಿತು ಇಲ್ಲ ಗೊತ್ತಿಲ್ಲ ಕ್ಲೈಮ್ಯಾಕ್ಸಲ್ಲಿ ನನ್ನದು ಒಂದು ಮಾತ್ರ ಒಂದು ಬಿಟ್ಟು ಹಾಕಿದ್ದಾರೆ ಅದು ನಾನು ಮಾತಾಡುವಾಗಲೂ ಹಿಂದೆ ಒಂದು ವಾಯ್ಸ್ ಕ್ಯಾರಿ ಆಗುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ದೇವಿಯ ವಾಯ್ಸ್ ಅಂದರೆ ದೇವಿ ಎಷ್ಟು ಜಾಗೃತಳು ಅಂತ ಅದೇ ಜಾಗದಲ್ಲೇ ದೇವಿಯ ಒಂದು ಮಡಕೆಯನ್ನು ಇಟ್ಟು ಅವರು ಮೂಲಸ್ಥರು ಪೂಜೆ ಮಾಡ್ತಾ ಇದ್ದಿದ್ದೇ ಜಾಗ ಸೊ ಐ ಫೆಲ್ಟ್ ರಿಯಲಿ ಬ್ಲೆಸ್ಡ್ ಅದ್ಭುತವಾದ ಸಿನಿಮಾ ಒಂದು ಚೂರು ಒಂದು ಕಡೆನೂ ಬೋರ್ ಆಗಲ್ಲ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಾಟ್ ಯು ಸೇ ಇಷ್ಟ ಆಯ್ತಲ್ವಾ ಸೊ ಸೂಪರ್ ಸಿನಿಮಾ ಜೈ ಮಾರಮ್ಮ ತಾಯಿ ಇದೇ ನಡುಕ್ತಾ ಇದೆ ಸರ್ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇದೆ ಏನು ಹೇಳ್ಬೇಕಂತ ಪ್ರಾಮಿಸ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ಕೊಂಡಿರಲಿಲ್ಲ ಇಲ್ಲ ಸರ್ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ನನಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಗೊತ್ತಾಗ್ತಲ್ಲ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಲ್ಲ ಇನ್ನೂ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ದಯವಿಟ್ಟು ಇಷ್ಟ ಹೇಳೋದು ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಮಾತ್ರ ಬೇರೆಯವ್ರಿಗೆ ರೆಫರ್ ಮಾಡಿ ಸರ್ ದೇವ್ರನ್ನ ನಾನು ದೇವ್ರನ್ನ ನಂಬ್ತಿರ್ಲಿಲ್ಲ ಸರ್ ಈ ಅನುಭವನ ಹೆಂಗೆ ಹಂಚ್ಕೋಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಫೀಲ್ ಮಾಡಬೇಕಷ್ಟೇ ಸರ್ ಹೇಳೋಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಮ್ಮ ಸರ್ ಅಷ್ಟೇ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಸರ್ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ಲೀಸ್ ನಿಮ್ಮ ಒಪಿನಿಯನ್ನ ದಯವಿಟ್ಟು ಬೇರೆಯವ್ರಿಗೂ ಕೂಡ ಹಂಚಿ ನಾಲ್ಕು ಜನಕ್ಕೆ ಸ್ಪ್ರೆಡ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಎಲ್ಲರೂ ಬಂದು ವಿಶ್ ಮಾಡಬೇಕಾದ್ರೆ ಐ ಆಮ್ ಬ್ಲೆಸ್ಡ್ ಸೀರಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ನಿಮಗೆ ಒಬ್ಬನ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾವೇ ಪ್ರೀಮಿಯರ್ ಶೋ ಏನು ನೋಡಿದೆ ಡೈರೆಕ್ಟ್ ಮೂವಿನ ಆಡಿಯನ್ಸ್ ಜೊತೆ ನೋಡಿದ್ದೀವಿ ತುಂಬಾ ನರ್ವಸ್ ಕೂಡ ಆಗಿದೆ ಅಷ್ಟು ಭಯ ಕೂಡ ಇತ್ತು ಬಟ್ ಇವತ್ತಿಗೆ ಇವಾಗ ನಾನು ನೋಡಿ ಬಂದಮೇಲೆ ಅನ್ನಿಸ್ತಾ ಇದೆ ನನಗೂ ಈ ಒಂದು ಶಕ್ತಿ ಇದೆಯಾ ಈ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ಅಷ್ಟು ಶಕ್ತಿನ ತುಂಬಿದಂಥ ಮಾರಮ್ಮ ದೇವಿ ತುಂಬ ಪವಾಡ ಪುರುಷರು ಅಂತ ಹೇಳ್ಬೋದು ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟ ಆ ಪಾತ್ರ ನನಗೆ ಆಗುತ್ತೆ ನಾನು ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಹೇಗೆ ಬಂತು ಆ ಧೈರ್ಯ ಗೊತ್ತಿಲ್ಲ ನನಗೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಅಷ್ಟು ಸಪೋರ್ಟ್ ಮಾಡಿದ್ರು ಹಾಗೆ ನಿನಗೇನಿಲ್ಲ ಅಮ್ಮ ದೇವರಿದ್ದಾರೆ ಮಾಡು ಅಂತ ಹೇಳಿದ್ರು ಖಂಡಿತವಾಗ್ಲೂ ಮಾಡಿದೆ ಮಾಡಬೇಕಾದ್ರೆ ಕೆಲವೊಂದು ಸಿಚುವೇಷನಲ್ಲಿ ಏನೇನು ಆಗ್ತಾಯಿತ್ತು ಅನ್ನೋದು ದೇವರ ಹಣೆಗೂ ಗೊತ್ತಾಗ್ತಿರ್ಲಿಲ್ಲ ಖಂಡಿತವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಕೆಲವೊಂದು ವೈಬ್ರೇಷನ್ ಆಗ್ತಾಯಿತ್ತು ಬಟ್ ನನಗೇನೆ ಅಳು ಬರ್ತಾಯಿತ್ತು ನಾನು ಹತ್ಕೊಂಡು ಸರ್ ನಂಗೆ ಇದೆಲ್ಲ ಬೇಡ ಸರ್ ನಂಗೆ ಒಂಥರ ಮುಜುಗರ ಆಗ್ತಾಯಿದೆ ಅಂತೇಳಿ ಇದು ಮಾಡ್ಕೊತಿದ್ದೆ ಗೊತ್ತಿಲ್ಲ ಒಂಥರ ಏನೋ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಲಾಸ್ಟಲ್ಲಿ ಎಲ್ಲರೂ ನೀವೇ ನೋಡ್ಬೋದು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ತ್ರೀ ಡೇಸ್ ಮುಂದೆ ಪೋಸ್ಟ್ಪೋನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಡಿಲೇ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಅಲ್ಲಿಗೇ ಕ್ಲೈಮ್ಯಾಕ್ಸ್ನ ಎಂಡ್ ಮಾಡ್ಕೊಂಡ್ಬಿಟ್ವಿ ನೀವೇ ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತೇಳಿ ಪ್ರೇಕ್ಷಕರಿಗೆ ಏನು ಹೇಳ್ಬೋದು ಅಂದರೆ ಇವಾಗ ಎಲ್ಲರೂ ದೇವರು ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ ಸೊ ನೈಜ ಘಟನೆ ಹಿಂದೆ ಏನು ನಡೀತಾ ಇತ್ತು ಏನು ಇತ್ತು ಅನ್ನೋದನ್ನ ಹಳ್ಳಿ ಕಡೆ ನಂಬ್ಕೊಂಡು ಇರ್ತೀವಿ ಆದರೆ ಈಗ ಸಿಟಿ ಕಡೆ ಏನಾಗಿದೆ ಅಂದರೆ ಅದೊಂದು ಏನೋ ಟ್ರೆಂಡಿಂಗ್ ಅನ್ನೋ ಒಂದು ಇದ್ರಲ್ಲಿ ಬಂದ್ಬಿಟ್ಟಿದೆ ದಯವಿಟ್ಟು ಸಿನಿಮಾನ ನೋಡಿ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಒಳ್ಳೇದಿತ್ತು ಅಂದರೆ ಕೆಟ್ಟದ್ದು ಇರುತ್ತೆ ಕೆಟ್ಟದಿತ್ತು ಅಂದರೆ ಒಳ್ಳೇದು ಇರುತ್ತೆ ಅಂತ ಹೇಳ್ಬೋದು ನಾವು ಜಾಸ್ತಿ ನೋಡಿ ಸರ್ ಹೊರಗಡೆ ಹೋಗೋದು ಹೊರಗಡೆ ಬರೋದು ಯಾಕಂದ್ರೆ ಕ್ರೌಡ್ ಅಷ್ಟೇ ಅಷ್ಟೇ ಆಗ್ಬಿಡ್ತಲ್ಲ ಬಟ್ ಆಡಿಯನ್ಸ್ ನೋಡಲಿ ಅದೊಂದು ಅವ್ರ ಖುಷಿ ನನಗೆ ಖುಷಿ ಆಗಿದೆ ಸರ್ ನಮ್ಮ ಜೀವನದಲ್ಲಿ ಹೌಸ್ ಪೋರ್ ಬಿತ್ತಲ್ಲ ಅಂತ ಒಂದು ಖುಷಿ ಇದೆ ಆ್ಯಂಡ್ ಆಮೇಲೆ ನಾವೇನು ಅನ್ಕೊಂಡಿದ್ವಿ ಜನ ವಿಸಿಲ್ ಹೊಡೆಯೋದಾಯಿತು ಆಮೇಲೆ ಅಲ್ಲಿ ವೈಬ್ ಆಗೋದಾಯಿತು ಸೈಲೆಂಟ್ ಕುಂದ್ರಾದಾಯಿತು ಎಲ್ಲಿ ನಗದಾರೆ ಯಾಕಂದರೆ ಇಷ್ಟೇ ನಗಬೇಕು ಇಷ್ಟೇ ಇರಬೇಕು ಒಂದು ಸಿನಿಮಾಗೆ ಏನು ಕಂಟೆಂಟ್ ಯಾಕಂದ್ರೆ ಸುಮಾರು ಇಂಟರ್ವ್ಯೂದಲ್ಲಿ ಹೇಳಿದೆ ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂದ್ಬಿಟ್ಟು ಆ ಕೆಲಸ ಮಾಡಿದ್ರಂತ ಒಂಚೂರು ನಂಬಿಕೆ ಇದೆ ಇಲ್ಲ ನನ್ನ ಕೆಲಸ ಮೆಚ್ಚಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಮೇಡಮ್ ಎಲ್ಲರೂ ಮಾತಾಡ್ತಾರೆ ಅಂತ ನೋಡ್ಬಿಟ್ಟು ಅದೊಂದು ಖುಷಿ ಇದೆ ಟೋಟಲ್ ಇದು ಏನೇ ಅಂದರೆ ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ಬೇಕಾದ್ರೆ ನಮ್ಮ ಎಡಿಟರ್ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸ್ಪೆಷಲಿ ನನಗೆ ಬಲ ಕೊಟ್ಟಿದ್ದು ಅಂತಂದು ಹೇಳ್ಬೋದು ಆ್ಯಂಡ್ ಸೌಂಡ್ ಎಫೆಕ್ಟ್ ನಂದು ಸರ್ ಅವ್ರು ಹಂಗೆ ಹಿಡಿದು ನಿಂತ್ಕೊಂಡಿದ್ದಾರೆ ಸಿನಿಮಾನೇ ಆ ವೈಬು ಟೋಟಲ್ ಎಲ್ಲ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಒಂದು ಸಿನಿಮಾಗೆ ಏನು ಬೇಕು ಕಲಾವಿದರು ದಂಡಿರ್ಬೋದು ತಂತ್ರಜ್ಞರು ಇರ್ಬೋದು ಪ್ರತಿಯೊಬ್ಬರು ಒಂದು ಸಪೋರ್ಟ್ ಮಾಡಿದ್ರು ಮೇಡಮ್ ದಯವಿಟ್ಟು ಸಿನಿಮಾಗೆ ಬನ್ನಿ ಸಿನಿಮಾ ಮುಂಚೆ ನಿಮ್ಗೆ ಡೌಟ್ ಇತ್ತಂದರೆ ಟೀಸರ್ ನೋಡಿ ಸಾಂಗ್ ನೋಡಿ ಅದು ಇಷ್ಟ ಆದರೆ ಬನ್ನಿ ಯಾಕಂದರೆ ಇವತ್ತೆಲ್ಲ ಫಸ್ಟ್ ಡೇ ನೋಡಿದಂಥರು
100% ಅವ್ರ ಮನಸ್ಫೂರ್ತಿಯೋಗ ಮಾಡಿದ್ರೆ ಯಾಕಂದ್ರೆ ಇದು ಒಂದು ದೇವ್ರ ಸಿನಿಮಾ ಆಗಿರುತ್ತೆ ಬೂಟಾಟಿಕಲ್ ಮಾತುಗಳು ನಾನು ದಯವಿಟ್ಟು ಆಡಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದೇ ಇರುತ್ತೆ ಅದಾದಮೇಲೆ ಈ ದೇವರು ಇದಾರೋ ಇಲ್ವೋ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ಒಂದು ಪವಾಡಗಳು ಅಥವಾ ಕಥೆಗಳು ಏನಾಗಿದ್ದು ಅದನ್ನು ಜನಪದ ಶೈಲಿಯಿಂದ ಸಿನಿಮಾ ರೀತಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನೋಡಿದ್ರಂತೂ ಇಷ್ಟಪಟ್ಟಿದ್ದಾರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಆ ಸೀನ್ ಹಂಗಿತ್ತು ಆ್ಯಕ್ಚುಲಿ ಅಂದರೆ ಅವನು ವಿಲನ್ ಹೊರಗೆ ಹಾಕಿರ್ತಾನಲ್ಲ ಹಾಗಾಗಿ ಒಂದು ಹೀರೋಯಿನ್ಗೆ ನಮ್ಮ ನನಗೆ ಮಾಡಿದಾನಂದ್ರೆ ನನಗೆ ಕರ್ಕೊಂಡು ಹೋಗ್ಬೇಕಂದ್ಬಿಟ್ಟು ಹೀರೋ ಕಡೆ ಮತ್ತೆ ಮ್ಯಾಚ್ ಆಗುತ್ತೆ ಅಷ್ಟೇ ಅದು ನೀವು ಹೇಳ್ಬೇಕು ಸರ್ ಹೆಂಗೆ ನಾ ಎಷ್ಟು ಮಟ್ಟಿಗೆ ಮಾಡಿದ್ರೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ಒಂದು ಮುಂಚೆ ಇದ್ದ ಕಾಮಿಡಿ ಆಕ್ಟರ್ ಆರ್ಟಿಸ್ಟ್ ಆಗ್ಬೇಕಂದ್ರೆ ಆ್ಯಕ್ಚುಲಿ ಇದು ನಮ್ಮ ಜಿ ಜಿ ಗೋವಿಂದಗೌಡರು ಸರ್ ಮಾಡೋದಿತ್ತು ಆ್ಯಕ್ಚುಲಿ ಅವ್ರ ಡೇಟ್ಸ್ ಹೊಂದಾಣಿಕೆ ಆಗೋದ್ರಿಂದ ಲಾಸ್ಟ್ ಟೈಮು ಬೇಕಾಗಿದ್ಬಿಟ್ಟು ನಾನು ಟ್ರೈ ಮಾಡಿದ್ದೆ ಅಷ್ಟೇ ಅದು ನೀವು ಹೇಳ್ಬೇಕು ಸರ್ ಅದ್ರ ಮೇಲೆ ನಿಜವಲ್ಲ ಸರ್ ಅಂದರೆ ನಾವು ಅನ್ಕೊಂಡಿದ್ದು ಅಲ್ಲಿ ನಿಮಗೆ ಸಿನಿಮಾದಲ್ಲಿ ತೋರಿಸಿದ್ವಿ ಸರ್ ಅದೇ ಅಂದರೆ ತೊಟ್ಲು ತೂಗೋದಿದೆಯಲ್ಲ ಅದು ಒಂದು ದಿವಸ ಟ್ರೈ ಮಾಡಿದ್ವಿ ಅಷ್ಟೇ ಆಮೇಲೆ ಆಗದೂ ಇಲ್ಲ ಆ್ಯಕ್ಚುಲಿ ಅದು ಎರಡನೇ ದಿವಸ ಟ್ರೈ ಮಾಡೋಂತ ಮಾಡಿದ್ವಿ ಅದು ಒಂದು ದಿವಸ ದರ್ಶನ ಏನು ಮಾಡಿದ್ರು ಅದಷ್ಟೇ ಕೊಟ್ಟಿದ್ವಿ ಆಮೇಲೆ ಕೆಲವೊಂದು ನಿಯಮಗಳು ಕೆಲವೊಂದು ಹೆಣ್ಮಕ್ಳದ್ದು ಪ್ರಾಬ್ಲಮ್ ಅದು ಇದೆ ಇರೋದ್ರಿಂದ ಆ ತಾಯಿ ಇದಾಗಲಿಲ್ಲ ಫಸ್ಟ್ ದಿವಸ ಅಂತ ತೊಟ್ಲು ತೂಗೋದು ಅದು ಸೀನ್ ಹಾಕಿಬಿಟ್ಟು ಜೊತೆಗೆ ಈ ಯಾವುದೇ ಆಗಲಿ ಒಂದು ಕೆಲವೊಂದು ಶಕ್ತಿಗಳಿರ್ತಾರೆ ಸರ್ ಅದನ್ನ ಮೀರಿ ಹೋಗಿ ನಾವು ಆಗಲ್ಲ ಹಂಗಾಗಿ ಆ ತಾಯಿಗೆ ಬಿಟ್ಟುಬಿಟ್ಟು ಇದೇ ನಿಮ್ಗೆ ಕ್ಲೈಮ್ಯಾಕ್ಸ್ ಅಂತ ಇಟ್ಕೊಂಡು ಅದಕ್ಕೆ ಟೂ ಲೀಡ್ ಅಂತಂದು ಲಾಸ್ಟ್ಗೆ ಹಾಕಿದ್ದೀನಿ 100% ಅದು ಬಂದೇ ಬರುತ್ತೆ ಇದು ಜನ ಏನು ನಮ್ಮ ಸಪೋರ್ಟ್ ಮಾಡೋದು ಅದ್ರ ಮೇಲೆ ಡಿಪೆಂಡ್ ಸರ್ ಥ್ಯಾಂಕ್ ಯು ತಮಗೂ ಯಾಕಂದ್ರೆ ಸಿನಿಮಾ ಬಂದು ನಮ್ಮ ಸಪೋರ್ಟ್ ಮಾಡಿದ್ರೆ ತಮಗೂ ಕೂಡ ನಮ್ಮ ತಂಡದ ಪರವಾಗಿ ಥ್ಯಾಂಕ್ಸ್ ಸರ್ ತುಂಬ ಖುಷಿಯಾಯಿತು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಯಾಕಂದರೆ ಸಾಕಷ್ಟು 150-200 ಸಿನಿಮಾಗಳಲ್ಲಿ ಗ್ಯಾಂಗ್ ಬಾಯ್ಸು ಈ ಥರ ರೌಡಿಗಳು ಫೈಟ್ ಮಾಡ್ಕೊಂಡಿದ್ದವ್ರಿಗೆ ಕರ್ಕೊಂಡು ಒಂದು ಒಳ್ಳೆಯ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಾನು ಮತ್ತು ನವಾಜ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀವಿ ಜನ ನೋಡಿ ಅದ್ರ ಬಗ್ಗೆ ಮಾತಾಡಬೇಕು ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಸಿಂಹರೂಪಿಣಿ ಸಿನಿಮಾಗೆ ಒಳ್ಳೆಯದಾಗಲಿ